ಇವತ್ತು ಮಧ್ಯಾಹ್ನದಿಂದ ಒಂದು ಎಸ್ ಎಂ ಎಸ್ ಪೋಲ್ ಅನ್ನು ನಡೆಸ್ತಾ ಇದ್ವಿ ನಾವು ಮೆಸೇಜ್ ಮೂಲಕ ಜನಾಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ವಿ ಕಾವೇರಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಪದತ್ಯಾಗ ಮಾಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ವಿ ಇದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಪ್ರತಿಕ್ರಿಯಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ರಿಸಲ್ಟ್ ಅನ್ನು ನಾನು ಕೊಡ್ತೀನಿ ಎಸ್ ವೀರೇಂದ್ರ ಇವತ್ತಿನ ಒಟ್ಟಾರೆ ಬೆಳವಣಿಗೆಗಳನ್ನು ಸಮಪ್ ಮಾಡೋದಾದರೆ ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ತಾ ಇದ್ದೀವಿ ಸಭೆಯಲ್ಲಿ ಯಾವ್ಯಾವ ಮುಖಂಡರು ಯಾವ್ಯಾವ ರೀತಿಯಲ್ಲಿ ನಡೆದುಕೊಂಡ್ರು ಅಂತ ಬಹುತೇಕ ಮುಖಂಡರಿಗೆ ಪ್ರಶಾಂತ್ ನಾಥ್ ಅವರು ಏನು ಹೈಕಮಾಂಡ್ ಲೆಕ್ಕಾಚಾರವನ್ನು ಹೇಳಿದ್ರು ಆ ಲೆಕ್ಕಾಚಾರ ತಲುಪಿಬಿಟ್ಟಿತ್ತು ಆದ್ದರಿಂದ ಹೈಕಮಾಂಡ್ ಅನ್ನು ಎದುರು ಹಾಕಿಕೊಂಡು ಸಿದ್ದರಾಮಯ್ಯನವರಿಗೆ ನೀರನ್ನು ನಿಲ್ಲಿಸೋಣ ಅಂತ ಹೇಳುವಂತ ಛಾತಿ ಬಹುತೇಕರಿಗೆ ಇರಲಿಲ್ಲ ಅಂತ ಛಾತಿಯನ್ನು ತೋರಿಸಿದವರು ರಮೇಶ್ ಕುಮಾರ್ ಮತ್ತು ಅವರಿಗೆ ಬೆಂಬಲ ಕೊಟ್ಟಂತವರು ಎಚ್ ಕೆ ಪಾಟೀಲ್ ಪಾಟೀಲ್ರು ಅದನ್ನ ಸುಖಾ ಸುಮ್ಮನೆ ಅವರು ನೀರು ನಿಲ್ಲಿಸೋಣ ಅನ್ನೋ ತರ ಹೇಳಿದಲ್ಲ ಆಗ್ಲೂ ಕೂಡ ಹೇಳಿದೆ ಮತ್ತೆ ಅವರು ಸಾಕಷ್ಟು ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ಸ್ ಕೂಡ ಅಲ್ಲಿ ಹೇಳಿದ್ರು ಅವರು ನೋಡಿ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಏನಿದೆ ಸೂಪರ್ವೈಸರಿ ಕಮಿಟಿಗೆ ಅಂದ್ರೆ ಯು ಟೇಕ್ ಡಿಸಿಷನ್ ಆನ್ ಟ್ರಿಬ್ಯುನಲ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಬೇಸ್ಡ್ ಆನ್ ಡಾಟಾ ಎಸ್ 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 ಸೊ ಅದನ್ನ ನಾವು ಇಟ್ಕೊಳ್ಳೋಣ ನೀವು ಬರೀ ಡಾಟಾ ಇಟ್ಕೊಂಡು ಹೋದ್ರೆ ಈ ಸಂದರ್ಭದಲ್ಲಿ ನಮಗೆ ಆಗಲ್ಲ ಅಂಕಿಅಂಶದ ಮೇಲೆ ಹೋಗಬೇಡಿ ಬನ್ನಿ ಇಲ್ಲಿ ಬಂದು ನೋಡಿ ನಮ್ಮ ಡ್ಯಾಮ್ ನೋಡಿ ನೀವು ನಮ್ಮ ರೈತರ ಕಷ್ಟ ನೋಡಿ ಅದನ್ನ ಹೇಳೋಣ ನಾವು ಅದನ್ನ ಹೇಳಿಲ್ಲ ಈವರೆಗೂ ಕೂಡ ಅದೊಂದು ಪ್ಲೀ ಹಾಕೋಣ ಸುಪ್ರೀಂ ಕೋರ್ಟ್ ನ ಮುಂದೆ ಅದನ್ನ ಹೇಳೋಣ ಮೇಲುಸ್ತುವಾರಿ ಸಮಿತಿ ಮುಂದೆ ಅದನ್ನ ಹೇಳೋಣ ಈಗ ನೀರು ನಿಲ್ಲಿಸಿಬಿಟ್ಟು ನಾವು ಅದನ್ನ ಹೇಳಿದ್ರೆ ಯಾಕೆ ಕನ್ಸಿಡರ್ ಮಾಡಲ್ಲ ನಾವು ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೋದ್ರೆ ಬಯಸ್ಕೊಂಡೇ ಬರಬೇಕು ಅದನ್ನ ಆಲ್ರೆಡಿ ನಾವು ಬಯಸ್ಕೊಂಡಿದ್ದೀವಿ ಮತ್ತೆ ಅದನ್ನ ಮಾಡೋದು ಬೇಡ ಈ ಅಂಶಗಳ ಮೇಲೆ ಹೋಗೋಣ ಅನ್ನೋ ಮಾತನ್ನು ಹೇಳಿದ್ರು ಸೊ ಇವೆಲ್ಲ ಹೇಳಿದ್ರು ಬೇಡ ಅನ್ಲಿಕ್ಕೂ ಕೂಡ ಅಲ್ಲೊಂದು ಪಟಾಲಂ ಇತ್ತು ಅಜಿತ್ ಹಾಗಾಗಿ ಇವತ್ತು ಈ ಡಿಸಿಷನ್ ಬಂದಿದೆ ನಾವೇನು ಎಲ್ಲ ಇಡೀ ರಾಜ್ಯದ ಜನರ ನಿರೀಕ್ಷೆ ನೀರುಪಾಲು ಯಾಕಾಯ್ತು ಅಂದ್ರೆ ಈ ಕಾರಣಕ್ಕೆ ಅದೆಲ್ಲರ ಜೊತೆಗೆ ಇವತ್ತು ಬೆಳಗ್ಗೆ ರಮೇಶ್ ಕುಮಾರ್ ಅವರು ಎಂ ಎನ್ ವೆಂಕಟಾ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯನವರ ಮನೆಗೆ ಹೋಗಿ ಒಂದು ಗಂಟೆ ತುಂಬ ವಿಸ್ತೃತವಾದ ಚರ್ಚೆ ನಡೆಸಿದ್ರು ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನೀರನ್ನು ಬಿಡದೇ ಇದ್ರೆ ಏನಾಗುತ್ತೆ ಅನ್ನುವಂಥದ್ದು ಆ ಚರ್ಚೆ ಮುಗಿಸಿ ಬಂದ ನಂತರ ರಮೇಶ್ ಕುಮಾರ್ ಅವರ ಸಂಕಲ್ಪ ಇನ್ನಷ್ಟು ದೃಢ ಆಗಿತ್ತು ನಿಲ್ಲಿಸ್ಬಿಡೋಣ ನೀರು ಅನ್ನುವಂಥದ್ದು ಸಂವಿಧಾನದಲ್ಲಿ ಆರ್ಟಿಕಲ್ 262 ಇದೆ ಅದೇನು ಹೇಳುತ್ತೆ ಅದು ವಾಟರ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಿತ್ತು ಈಗ ಏನಾಯಿತು ಅಂದರೆ ನಾನು ಕಾವೇರಿದಲ್ಲಿ ಭಾಗವಹಿಸಿ ನಾನೀಗ ಕಾನೂನಿನಲ್ಲಿ ಹೆಚ್ಚು ಒಳಕ್ಕೆ ಹೋಗೋಕ್ಕಾಗ್ತಾ ಇದೆ ಅಲ್ಲಿ ಹೇಳೋದು ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಒಂದು ಬಾಡಿಯನ್ನು ರಚನೆ ಮಾಡಬೇಕು ಅಂತ ಅದ್ರ ಕಡೆಗೆ ಒತ್ತೆ ಕೊಡ್ತಾ ಇಲ್ಲ ಅದು ಕೊಡೋ ತನಕ ಇದು ಕಡ್ಡಿ ಹಾಕ್ತಾ ಇರುತ್ತೆ ಸುಪ್ರೀಂ ಕೋರ್ಟ್ ಕಡ್ಡಿ ಅಲ್ಲಾಡಿಸ್ತಾ ಇರುತ್ತೆ ಅದನ್ನು ಮಾಡಬೇಕಾದ್ರೆ 60-70 ವರ್ಷ ಕೇಂದ್ರದಲ್ಲಿ ಇದ್ದವ್ರು ಯಾರು ಇದೇ ಕಾಂಗ್ರೆಸ್ನವರು ಅವ್ರನ್ನ ಮಾಡೋದಕ್ಕೆ ಯಾರು ತಡೆದಿತ್ತು ಮತ್ತು ಈಗ ಇವರು ಓಟಿನ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಳೋ ಆಟವನ್ನು ಆಡ್ತಾ ಇದ್ದಾರಲ್ಲ ದಿಗ್ವಿಜಯ್ ಸಿಂಗ್ ಅಂಡ್ ಕಂಪನಿ 40-50 ದಶಕದಲ್ಲಿ ಇಡೀ ಭಾರತದ ಮ್ಯಾಪಲ್ಲಿ ಕಾಂಗ್ರೆಸ್ ಬಿಟ್ಟರೆ ಯಾವ ಪಕ್ಷ ಇತ್ತು ಉದಾಹರಣೆ ಹೇಳ್ತೀನಿ ನಿಮಗೆ ಕರ್ನಾಟಕದಲ್ಲಿ ಇಲ್ಲಿ ನಿಜಲಿಂಗಪ್ಪನವ್ರು ಇದ್ದಾಗ ಅಲ್ಲಿ ಕಾಮರಾಜ್ ಇದ್ದಾಗ ಇದರಲ್ಲಿ ತಮಿಳ್ನಾಡಿನಲ್ಲಿ ನೀರು ಬಿಡಬೇಕು ಅಂದರೆ ಪರಸ್ಪರ ಫೋನ್ ಮಾಡಿಕೊಂಡ್ರೆ 2-3 ನಿಮಿಷದಲ್ಲಿ ವಿಷಯ ಸೆಟ್ಲ್ ಆಗ್ತಿತ್ತು ಅಲ್ಲೂ ಕಾಂಗ್ರೆಸ್ ಇಲ್ಲೂ ಕಾಂಗ್ರೆಸ್ ಇನ್ನು ಡಿಎಂಕೆ ಎಡಿಎಂಕೆ ಬಂದಿರಲಿಲ್ಲ ಇವತ್ತು ಜಯಲಲಿತಾ ಅವ್ರು ಫೋನ್ಗೆ ಸಿಗಲ್ಲ ಬಿಡಿ ಸಿಗೋದಿಲ್ಲ ಅಂದ್ರೆ ಏನು ನಾವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಪಾಯಿಂಟ್ ಇವರದ್ದೇ ಆದಂತ ಕೇಂದ್ರದಲ್ಲಿ ನೆಹರು ಅವ್ರ ಸರ್ಕಾರ ಇದ್ದು ಇಂದಿರಾ ಗಾಂಧಿ ಅವ್ರ ಸರ್ಕಾರ ಇದ್ದಾಗ ಇಲ್ಲಿ ಇವರದ್ದೇ ಆಗಿರುವ ಕಾಂಗ್ರೆಸ್ ಪಕ್ಷಗಳಿದ್ದಾಗ ಆರ್ಟಿಕಲ್ 262 ಮೇಲೆ ಯಾಕೆ ವರ್ಕ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅಂದ್ರೆ ನಾನು ಹೇಳಕ್ ಹೊರಟಿದ್ದ ಪಾಯಿಂಟ್ ಇವತ್ತಿನ ವಿಶ್ಲೇಷಣೆಯಲ್ಲಿ ಪ್ರಬಲವಾಗಿದ್ದಾಗ ಕೂಡ ಇವರಿಗೆ ಕಾಂಗ್ರೆಸ್ನವ್ರಿಗೆ ನೀರಿನ ಹಿತಾಸಕ್ತಿಯನ್ನು ಸರಿಯಾದ ತರ್ಕಬದ್ಧವಾದ ರೀತಿಯಲ್ಲಿ ನಿರೂಪಿಸಬೇಕು ಅಂತ ಅವತ್ತೂ ಮನಸ್ಸಿರಲಿಲ್ಲ ಇವತ್ತು ಅವರು ದುರ್ಬಲರಾಗಿದ್ದಾರೆ ಈ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಪ್ರಬಲರಾಗಿದ್ದಾರಲ್ಲ ಅವಾಗ ಯಾಕೆ ಮಾಡೋಕ್ಕಾಗಲಿಲ್ಲ ಇವರಿಗೆ ಏನು ತಡೆದಿತ್ತು ಇವ್ರನ್ನ ಒಂದು ಪ್ರತಿಷ್ಠಿತವಾದಂಥ ರಾಷ್ಟ್ರೀಯ ಜಲಮಂಡಳಿ ಅದನ್ನು ಅವ್ರು ಏನಕ್ಕೆ ಮಾಡೋಕ್ಕಾಗಲಿಲ್ಲ ಅವರು ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಪದೇ ಪದೇ ನೀರಿನ ವಿಷಯದಲ್ಲಿ ಯುದ್ಧಗಳಾಗಬೇಕು ಅವರಿಗೆ ಹೆಣಗಳು ಬೀಳಬೇಕು ಸಾವುಗಳಾಗಬೇಕು ಕರ್ಫ್ಯೂಗಳನ್ನು ವಿಧಿಸಬೇಕು ಇದರಿಂದ ಅವರು ಅವ್ರ ಆಟವನ್ನು ಆಡ್ಬೋದು ಎರಡನೇದು ಕಾಂಗ್ರೆಸ್ನೊಳಗಡೆ ಇರುವಂಥ ಚಿದಂಬರಂ ಅವರಿಗೆ ಅಲ್ಲಿ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದು ಎಲ್ಲ ಆಗಿದ್ದಂಥ ಒಬ್ಬ ಮುತ್ಸುದ್ದಿ ಅಂತ ಹೇಳುವಂಥ ವ್ಯಕ್ತಿಗೆ ಕೊನೆಗೂ ತನ್ನ ತಮಿಳು ಅಸ್ಮಿತಿಯನ್ನು ಉಳಿಸ್ಕೊಳ್ಳೋಕ್ಕಾಗತ್ತೆ ಅನ್ನೋದಾದರೆ ಒಬ್ಬ ಕನ್ನಡಿಗ ಎಂ ಪಿಗೆ ಒಬ್ಬ ಕನ್ನಡಿಗ ಮುಖ್ಯಮಂತ್ರಿಗೆ ಕನ್ನಡದ ಅಸ್ಮಿತಿಯನ್ನು ಉಳಿಸ್ಕೊಳ್ಳೋಕ್ಕೆ ಏನು ಬಂದಿದೆ ಧಾಡಿ ಅವರಿಗೆ ಇವತ್ತು ಕ್ಯಾಬಿನೆಟಲ್ಲೂ ಕೂಡ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಗಿ ನೀವು ಎಲಬ್ರೇಟ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಅದರಲ್ಲೇ ಸಮಸ್ಯೆ ಇದೆ ಅದನ್ನು ಕೂಡ ನಾವು ಮುಂದಿಡೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟಲ್ಲೇ ಸಮಸ್ಯೆ ಇದೆ ಅದನ್ನ ನಾವು ಮುಂದಿಟ್ಟು ಈಗ ವಾದ ಮಾಡಬೇಕಾಗಿದೆ ಅದನ್ನ ಪ್ರಧಾನಿಗಳ ಬಳಿ ತೆಗೆದುಕೊಂಡು ಹೋಗಬೇಕಾಗಿದೆ ಅನ್ನೋದು ಕೂಡ ಚರ್ಚೆ ಆಯಿತು ಈಗ ಜೊತೆಗೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಷ್ಟು ಸರ್ತಿ ಯಾವ್ಯಾವ ವಿಷಯಗಳಿಗೆ ಅಮೆಂಡ್ಮೆಂಟ್ ಆಗಿದೆ ಎಷ್ಟೆಷ್ಟು ಸರ್ತಿ ಚರ್ಚೆಗಳು ನಡೆದಿದೆ ಅಂದಮೇಲೆ ಜನಗಳ ಜೀವನದಿಯಾದಂಥ ಕಾವೇರಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಅದು ಸ್ಥಾಪನೆಯಾದ ಕಾಲದಲ್ಲಿ ಏನಾದರೂ ತೊಡಕುಗಳಿದ್ದರೆ ಅದನ್ನು ನಾವು ಕಾನೂನುಬದ್ಧವಾಗಿ ಚರ್ಚೆ ಮಾಡಿ ಪಾರ್ಲಿಮೆಂಟಲ್ಲಿ ಅದಕ್ಕೊಂದು ಗೊತ್ತುವಳಿಯನ್ನು ಪಾಸ್ ಮಾಡಿ
ಅದಕ್ಕೆ ಎಲ್ಲ ಪಕ್ಷಗಳನ್ನು ಅದಕ್ಕೆ ನಮ್ಮ ಇದಕ್ಕೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಬೋದು. ಯಾಕೆ ನಾಲ್ಕು ರಾಜ್ಯಗಳು ಅಂದರೆ ಬಹುತೇಕ ದಕ್ಷಿಣ ಭಾರತ, ಇಡೀ ದಕ್ಷಿಣ ಭಾರತದ ರಾಜಕೀಯಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ತಿರುವ ಅಥವಾ ಅದರ ದಿಕ್ಕನ್ನು ಮತ್ತೆ ಮತ್ತೆ ಬದಲಾಯಿಸ್ತಿರುವಂಥದ್ದು ಈ ಕಾವೇರಿ ನದಿ. ಅದನ್ನು ಮಾಡ್ಬೋದಲ್ಲ ಅಂದರೆ ಇಲ್ಲಿ ಒಂದು ಕಾನೂನಿನ ಅರಿವಿನ ಕೊರತೆ, ಎರಡನೇದು ರಾಜಕೀಯ ಇಚ್ಛಾಶಕ್ತಿ, ಮತ್ತು ಬೇರೆ ಬೇರೆ ಪಕ್ಷಗಳು ಈ ಇದೆಲ್ಲವೂ ಕೊನೆಗೂ ಎಲ್ಲವನ್ನೂ ಮೀರಿ ನೀರಿನ ಪ್ರಶ್ನೆ ಆದ್ದರಿಂದ ಇದು ಜನಗಳ ಬದುಕಿನ ಪ್ರಶ್ನೆ ಅಂತ ಇವ್ರು ಯಾರಿಗೂ ಅನ್ನಿಸ್ತಾ ಇಲ್ಲ. ಪ್ರಧಾನಮಂತ್ರಿಯವರು ಮನಸ್ಸು ಮಾಡಿದ್ರು ಕೂಡ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ನಾವೆರಡೂ ರಾಜ್ಯದವರು ಒಟ್ಟಾಗಿ ಹೋದ್ರೆ ಪ್ರಶಾಂತ ಚರ್ಚೆಯ ಕೊನೆ ಹಂತದಲ್ಲಿದ್ದೀವಿ. ಇವತ್ತಿನ ಒಟ್ಟಾರೆ ಬೆಳವಣಿಗೆಯನ್ನು ನೋಡಿದಾಗ ನನಗನ್ಸೋದು ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಏನಿದೆಯಲ್ಲ, ಅಂದರೆ ನಮ್ಮ ಪರ್ಸೆಪ್ಷನ್ನಲ್ಲಿ ಅಥವಾ ರಾಜ್ಯದ ಜನರ ಪರ್ಸೆಪ್ಷನ್ನಲ್ಲಿ ಅವರ ವ್ಯಕ್ತಿತ್ವ ಏನಿದೆಯಲ್ಲ, ಈ ಮನುಷ್ಯ ನೇರವಾಗಿ ಮಾತಾಡ್ತಾರೆ, ಏಕ್ ಮಾರ್ದೋ ತುಕಡ ಅನ್ನುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ತಮ್ಮ ನಿರ್ಧಾರಗಳನ್ನು ತುಂಬ ದೃಢವಾಗಿ ತೆಗೆದುಕೊಳ್ತಾರೆ, ಯಾರ ಮಾತನ್ನು ಕೇಳೋದಿಲ್ಲ, ಅಂಥ ವ್ಯಕ್ತಿತ್ವಕ್ಕೆ ಮೆರುಗು ಕೊಡುವಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಅಂಥ ಗಟ್ಟಿತನದ ನಿರ್ಧಾರ ತೆಗೆದುಕೊಳ್ಳುವಂಥ ಮತ್ತೊಮ್ಮೆ ಈ ರಾಜ್ಯದ ಜನರ ದೊಡ್ಡ ಮಟ್ಟದ ಅಕ್ಸೆಪ್ಟೆನ್ಸನ್ನು ಪಡೆದುಕೊಳ್ಳುವ ಗೋಲ್ಡನ್ ಅಪಾರ್ಚುನಿಟಿ ಇವತ್ತು ಸಿದ್ದರಾಮಯ್ಯನವರ ಕೈಗೆ ಇತ್ತು, ಅದು ನೋಡಿ ನೋಡ್ತಾ ಕೈ ತಪ್ಪಿ ಹೋಯಿತು, ನನಗೆ ಹಾಗನ್ಸುತ್ತೆ. ಒಪ್ಕೊಳ್ತೀರಾ? ಅದೇ ಪ್ರಾಯಶಃ ಅವರವರ ಕ್ಯಾಲ್ಕುಲೇಷನ್ಸ್, ಅವರವರ ರೀಡಿಂಗ್, ಇದು ನಿಮ್ಮ ರೀಡಿಂಗ್ ಆಗಿರ್ಬೋದು, ಆದರೆ ಹೈಕಮಾಂಡ್ನ ರೀಡಿಂಗ್ ಬೇರೆ ರೀತಿ ಇತ್ತು. ನನಗನ್ಸುತ್ತೆ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡಿರ್ತಕ್ಕಂಥದ್ದು, ನಿನ್ನೆ ಕೂಡ ಸಭೆ ಡಿಫರ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮತ್ತು ಒಟ್ಟಾರೆ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಏನು ಬೆಳವಣಿಗೆಗಳು ನಡೀತಾ ಇವೆ ಆ ಕಾರಣದಿಂದ ಉಸ್ತುವಾರಿ ಸಮಿತಿ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ, 19ರವರೆಗೆ ಮುಂದಕ್ಕೆ ಹಾಕಿದೆ. ಯಾಕಂದರೆ 20ರವರೆಗೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಆದೇಶ ಜಾರಿಯಲ್ಲಿರುತ್ತೆ, 19ರ ಸಭೆಯಲ್ಲಿ ಮುಂದೇನು ಅಂತಕ್ಕಂಥದ್ದು ನಿರ್ಧಾರ ಆಗಲಿದೆ. ವೀರೇಂದ್ರ ಹೇಳಿದಂತೆ ಎಚ್ ಕೆ ಪಾಟೀಲ್ ಮತ್ತು ರಮೇಶ್ ಕುಮಾರ್ ಏನು ಸಲಹೆಯನ್ನು ನೀಡಿದ್ದಾರೆ, ನಾವು ಕೇಂದ್ರೀಯ ತಂಡವನ್ನು ಕಳಿಸಿ ಅಂತಕ್ಕಂಥದ್ದು ಹೇಳಿ, ಇವೆಲ್ಲವೂ ಆಗ್ತಕ್ಕಂಥದ್ದು ನೀವು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕಂಪ್ಲೈ ಮಾಡಿದಾಗ ಮಾತ್ರ ಅಂತಕ್ಕಂಥದ್ದು ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಸೇರಿದಂತೆ ಅನೇಕರು ನೀಡಿರ್ತಕ್ಕಂಥ ಒಂದು ಸಲಹೆ ಮುಖ್ಯಮಂತ್ರಿಗಳಿಗೆ. ನೀವು ಒಂದು ವೇಳೆ ಅಥವಾ ಕೇಂದ್ರ ಸರ್ಕಾರಕ್ಕೂ ಕೇಳ್ಕೊಳ್ಳೋದಿದ್ದರೆ, ಉಸ್ತುವಾರಿ ಸಮಿತಿಯ ಮುಂದೆ ಕೂಡ ಯಾವುದಾದ್ರೂ ಮನವಿಯನ್ನು ಮಾಡುವುದಾಗಿದ್ದಲ್ಲಿ ನೀವು ಮೊದಲು ಸುಪ್ರೀಂ ಕೋರ್ಟ್ ಆರ್ಡರ್ನ ಕಂಪ್ಲೈ ಮಾಡಿ ನಂತರ ಮುಂದಿನ ಮಾತು ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ನೀವು ಕೇಂದ್ರೀಯ ತಂಡವನ್ನು ಕಳಿಸಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಏನೇ ಮನವಿ ಮಾಡ್ಕೊಳ್ಳೋದಿದ್ರು ಹಿಂದಿನ ಆದೇಶ ಕಂಪ್ಲೈ ಮಾಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇದನ್ನೇ ಫಾಲಿ ನಾರಿಮನ್ ಮುಖ್ಯಮಂತ್ರಿಗಳಿಗೆ ಬಾರಿ ಬಾರಿ ಸಲಹೆಯನ್ನು ನೀಡ್ತಾ ಇದ್ರು. ಆ ಕಾರಣದಿಂದ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ವೆಂಚರಿಸಮ್ ಮಾಡುವ ಗೊಡವೆಗೆ ಹೋಗ್ತಾ ಇಲ್ಲ, ಯಾಕಂದರೆ ಹೈಕಮಾಂಡ್ ಆ ರೀತಿಯಾಗಿರ್ತಕ್ಕಂಥ ಸಾಹಸಕ್ಕೆ ಕೈ ಹಾಕಬೇಡಿ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳಿಗೆ ನೀಡಿದೆ. ಉಳಿದ ನಾಯಕರು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಲಹೆಯನ್ನು ನೀಡಿದ್ದಾರೆ. ನನಗನ್ಸುತ್ತೆ 19ರ ಉಸ್ತುವಾರಿ ಸಮಿತಿಯಲ್ಲಿ ಒಂದು ವೇಳೆ ಬೇರೆ ಬೇರೆ ನಾಲ್ಕು ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂಥ ನೀರನ್ನು ಮುಂದೆ ಬಿಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಒಂದು ವೇಳೆ ಒಪ್ಪಂದ ಏರ್ಪಡದೆ ಹೋದಲ್ಲಿ ದ ಬಾಲ್ ಅಗೇನ್ ವಿಲ್ ಕಮ್ ಟು ಕೋರ್ಟ್ ಆಫ್ ಸುಪ್ರೀಂ ಕೋರ್ಟ್. ಆಗ ಸುಪ್ರೀಂ ಕೋರ್ಟ್ನ ಎದುರುಗಡೆ ವೀರೇಂದ್ರ ಹೇಳಿದಂತೆ ಕೇಂದ್ರೀಯ ಹಿಂದೆ 2013ರಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿತ್ತು, ಕರ್ನಾಟಕ ನೀರು ಬಿಟ್ಟಿತ್ತು. ನಂತರ ಸುಪ್ರೀಂ ಕೋರ್ಟ್ ಕೇಂದ್ರೀಯ ತಂಡವನ್ನು ತಮಿಳುನಾಡಿಗೆ ಕಳಿಸಿದಾಗ ತಮಿಳುನಾಡಿಗೆ ಈಗ ನೀರಿನ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಕೇಂದ್ರೀಯ ತಂಡ ವರದಿಯಲ್ಲಿ ಹೇಳಿತ್ತು. ಆ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳತ್ತ ಸರ್ಕಾರ ಗಮನ ಹರಿಸ್ತಾ ಇದೆ ಅಂತಕ್ಕಂಥದ್ದು ನನಗೆ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಹೀಗಾಗಿ ನನಗನ್ಸುತ್ತೆ ಮುಂದಿನ 19ರ ಉಸ್ತುವಾರಿ ಸಮಿತಿ ಸಭೆ ನಂತರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ಬಂದಾಗ ಕರ್ನಾಟಕದ ಪಕ್ಷವನ್ನು ಹೇಗೆ ಸಮರ್ಥವಾಗಿ ಇಟ್ಟು ಈಗಾಗಿರ್ತಕ್ಕಂಥ ನಷ್ಟವನ್ನು ಸರಿದೂಗಿಸ್ಲಿಕ್ಕೆ ಆಗೋಲ್ಲ, ಯಾಕಂದರೆ ಕೆಲ ಜಲಾಶಯಗಳು ಬರಿದಾಗ್ತಾ ಇದೆ. ನೀವು ಹೇಳ್ತಾ ಇರುವಂತಹ ಮಾತು ಕಾನೂನಾತ್ಮಕವಾಗಿ ತುಂಬಾ ಸರಿಯಾದಂತದ್ದು, ಬಟ್ ಲಾಜಿಕಲಿ ಯೋಚನೆ ಮಾಡೋದಕ್ಕೆ ಹೋದಾಗ ಒಂದು ಸಲ ನಮ್ಮ ಡ್ಯಾಮ್ ನಿಂದ ಹೊರಗೋಗಿದ್ರೆ ಇದೇ 20ನೇ ತಾರೀಕುವರೆಗೂ 12,000 ಕ್ಯೂಸೆಕ್ಸ್ ನಂತೆ ಪ್ರತಿದಿನ ಬಿಟ್ಬಿಟ್ರೆ ಅಕ್ಷರಶಃ ಇದೇ ಪದವನ್ನು ಬಳಸಿ ಇದೇ ವಾಕ್ಯವನ್ನು ಬಳಸಿ ಎಚ್ ಕೆ ಪಾಟೀಲ್ ಇದೇ ಮಾತನ್ನ ಹೇಳಿದ್ರು ಒಂದ್ಸತಿ ಹರಿದೋದ್ಮೇಲೆ ನಾವು ವಾಪಸ್ ತಗೊಳ್ಳಿಕ್ಕೆ ಆಗಲ್ಲ. ನಾಳೆ ಮಳೆ ಬಂದ್ರು ಕೂಡ
ನಾವು ಹೋಗಿದ್ ನೀರು ವಾಪಸ್ ತಳ್ಕೊಳ್ಳಿ ನಾಳೆ ತಮಿಳ್ನಾಡಿಗೆ. ಎಸ್, ಅವರು ಅದನ್ನ ಬಿಡ್ತಾರೆ, ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತದೆ. ತಮಿಳ್ನಾಡಿಗೆ ಯಾವುದೇ ಲಾಸ್ ಆಗುವಂತದಿಲ್ಲ, ಮಳೆ ಬಂದ್ರು ಲಾಸ್ ಇಲ್ಲ, ಮಳೆ ಬರದೇ ಇದ್ರೂ ಲಾಸ್ ಇಲ್ಲ. ಕೋರ್ಟಿನ ವಿಷಯಗಳಲ್ಲಿ ಪ್ರೆಸಿಡೆಂಟ್ ಅಂತಿರುತ್ತೆ, ಹಿಂದೆ ಮಾಡಿದ್ದು ಏನಿದೆಯಲ್ಲ ಅದು ಸ್ಟ್ಯಾಂಡರ್ಡ್ ಆಗ್ತಾ ಹೋಗುತ್ತೆ. ಕೋರ್ಟಿನ ವಿಷಯದಲ್ಲಿ ಹಿಂದಕ್ಕೆ ಹೋಗಕ್ಕಾಗಲ್ಲ, ನೀವು ವಾಪಸ್ಸು ಹಿಂದೆ ಏನ್ ಮಾಡಿರ್ತೀವಿ ಅದು ಸ್ಟ್ಯಾಂಡರ್ಡ್ ಆಗ್ತಾ ಹೋದಾಗ ಅವತ್ತು ಬಿಟ್ಟಿದ್ರಲ್ಲ ಅಂತ ಜಗದೀಶ್ ಶೆಟ್ಟರ್ಗೆ ಇವ್ರು ಹೇಳ್ತಾರೆ, ಅವ್ರಿಗೆ ಇನ್ನೊಬ್ರು ಮುಖ್ಯಮಂತ್ರಿ ಹೇಳ್ತಾರೆ, ಪ್ರತಿಯೊಬ್ಬರು ಹಳೆಯದನ್ನು ಯಾಕೆ ಕೋಟ್ ಮಾಡ್ತೀರಿ ಅಂದ್ರೆ ಒಂದು ಇತಿಹಾಸದಲ್ಲಿ ತಿರುವು ಬಂದಾಗ ಇವರು ಬೆನ್ನುಮೂಳೆ ಇರೋ ಜನ, ನಾವು ನಮ್ಮ ಜನಗಳ ಪರವಾಗಿ ನಿಲ್ತೀವಿ ಬೇಕಾದಾಗ್ಲಿ ಅಂತ ಇವರಿಗೆ ಎಲ್ಲಿ ತನಕ ತಮಿಳುನಾಡಿನ ತರ ನಿಲ್ಲಕ್ಕೆ ಸಾಧ್ಯವಿಲ್ವೋ ಅಲ್ಲಿ ತನಕ ಕೇಂದ್ರ ಸರ್ಕಾರ, ನಿನ್ನೆ ಹೇಳಿದಂತೆ ನ್ಯಾಯಾಧಿಕರಣ, ನ್ಯಾಯಾಲಯ ಮತ್ತು ಈ ತಮಿಳುನಾಡಿನ ಪಕ್ಷಗಳು ನಮ್ಮನ್ನು ಬಗ್ಗು ಬಡಿತಾ ಇರ್ತವೆ. ನಾವು ಯಾವಾಗಲೂ ಬಗ್ಗಿಸ್ಕೊಳ್ಳೋ ಜಾಗದಲ್ಲೇ ಇರ್ತೀವಿ ಹೊರತು ಎದ್ದು ನಿಂತ್ಕೊಳ್ಳೋ ಜಾಗದಲ್ಲಿ ಇದುವರೆಗೂ ಆಗ್ತಾ ಇಲ್ಲ. ಕೊನೆಗೆ ಜನಗಳು ಬಲಿ ಆಗ್ತಾರೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಬಂದ್ ಮಾಡಿಕೊಂಡು ನಮ್ಮ ಇದನ್ನೇ ನಾವೇ ಇದು ಮಾಡ್ಕೊಳ್ತೀವಿ, ಎಲ್ಲ ಮಾಡಿಕೊಂಡ್ರೂ ನಮಗೆ ಅದರಿಂದ ಒಟ್ಟು ನಷ್ಟವಾಗುತ್ತೆ ಹೊರತು ಟೋಟಲ್ ಆಗಿ ಏನಾದ್ರು ಲಾಭ ಆಗ್ತಿದೆಯಾ ಅಂದರೆ ತುಂಬ ಕಷ್ಟ ಇದೆ. ಅಂದರೆ ಇವ್ರು ಏನು ಮಾಡ್ತಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಜನಗಳನ್ನು ದಾರಿ ತಪ್ಪಿಸೋದು ಬಹಳ ಸುಲಭ. ನೀವು ಸಾಕಷ್ಟು ಅಂಕಿಅಂಶಗಳನ್ನು ಮಾತಾಡಿಬಿಟ್ರೆ, ಸಾಕಷ್ಟು ರೂಲ್ಸ್ಗಳನ್ನು ಮಾತಾಡಿಬಿಟ್ರೆ, ಕಾನ್ಸ್ಟಿಟ್ಯೂಷನ್ ಇತ್ಯಾದಿ, ಎಲ್ಲರೂ ಹೆದರೋಗ್ಬಿಡ್ತಾರೆ, ಕನ್ಫ್ಯೂಸ್. ಅದನ್ನೇ ಇವರು ಚೆನ್ನಾಗಿ ಮಾಡ್ತಿದ್ದಾರೆ. ನಾವು ಜನಗಳಿಂದ ಆರಿಸಿ ಬಂದಿದ್ದೇವೆ, ಆ ಜನಗಳಿಗೆ ನಾವು ಉತ್ತರದಾಯಿಗಳು ಹೌದೋ ಅಲ್ವೋ? ಈ ಮಂಡ್ಯದಲ್ಲಿರೋ ಜನ ಏನು ಮಾಡಬೇಕು, ರಾಮನಗರ ಜನ ನಾಳೆ ಬೆಂಗಳೂರು ಜನ ಏನು ಮಾಡಬೇಕು? ಆ ವಿಷಯದಲ್ಲಿ ಇವರಿಗೆ ಯಾವ ಉತ್ತರದಾಯಿತ್ವವೂ ಕಂಡು ಬರ್ತಾ ಇಲ್ಲ. ಮಳೆ ಒಂದೇ ಕಾಪಾಡ್ಬೋದು ಅಷ್ಟೇ ಅನ್ಸುತ್ತೆ, ಯಾಕಂದ್ರೆ ಪ್ರಕೃತಿ ಬಿಟ್ಟು ಬೇರೆ ಯಾವ ಆಪ್ಷನ್ ಬಹುಶಃ ಸಿದ್ದರಾಮಯ್ಯನ ಮುಂದೆ ಇಲ್ವೇ ಇಲ್ಲ. ಇವತ್ತಿಗೆ ಇಂಥ ಟೈಮಲ್ಲಿ ಏನೂ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುವ ಸಂದರ್ಭದಲ್ಲಿ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಮತ್ತೆ ಯಾವ ರಿಸ್ಕ್ ತಗೊಳ್ಳೋದು? ಒಂದು ರಿಸ್ಕ್ ತೆಗೆದುಕೊಳ್ಳುವ ಮೂಲಕ ರಾಜ್ಯದ ಜನರ ಕಣ್ಮಣಿಯಾಗುವ ಹೀರೋ ಆಗುವಂತಹ ಒಂದು ಅವಕಾಶ ಇವತ್ತು ಸಿದ್ದರಾಮಯ್ಯನವರ ಎದುರಿಗಿತ್ತು. ಅದು ವಿಫಲ ಆಗೋದಕ್ಕೆ ಕಾರಣ ಅರ್ಧ ಕಾರಣ ಹೈಕಮಾಂಡು, ಇನ್ನರ್ಧ ಕಾರಣ ಸ್ಥಳೀಯ ಕಾಂಗ್ರೆಸ್ ಮುಖಂಡರು. ಅಪರೂಪದಲ್ಲಿ ಅಪರೂಪದ ಸನ್ನಿವೇಶ ಅನ್ನೋ ಹಾಗೆ BJP ಮತ್ತು JDSನವರು ಸಿದ್ದರಾಮಯ್ಯ ಒಂದು ವೇಳೆ ನೀರು ನಿಲ್ಲಿಸೋ ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ನಾವು ಬೆಂಬಲಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಆಡಿದರು. ಬೆಂಬಲಿಸ್ತೀವಿ ಅನ್ನ ಅರೆ ಮನಸ್ಸಿನಿಂದ ಹೇಳಿದ್ರು ಏನೋ ಗೊತ್ತಿಲ್ಲ, ಯಾಕಂದರೆ ನೀರು ನಿಲ್ಲಿಸಿಬಿಟ್ಟಿದ್ರೆ ಸಿದ್ದರಾಮಯ್ಯ ಹೀರೋ ಆಗ್ತಾರೆ, ತಮ್ಮ ಪೊಲಿಟಿಕಲ್ ಕರಿಯರ್ ಹೊಡೆತ ಬೀಳುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಪ್ರಶಾಂತ್ ನಾಥ್ ಹೇಳಿದ ಹಾಗೆ ತುಂಬ ಕಟ್ ಥ್ರೋಟಾಗಿ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕುವಂಥ ಜನ ಇವರು. ಪ್ರಶಾಂತ್ ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ವೀರೇಂದ್ರ ಮತ್ತು ಹರೀಶ್ ಸರ್ ತುಂಬ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ SMS ಪೋಲ್ನ ರಿಸಲ್ಟ್ಗಳನ್ನು ಹೇಳ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನದಿಂದ ಒಂದು ಜನಾಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ವಿ. ಕಾವೇರಿ ವಿಚಾರದಲ್ಲಿ CM ಸಿದ್ದರಾಮಯ್ಯ ಪದತ್ಯಾಗ ಮಾಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ವಿ. ನಮಗೆ ಬಂದಂತಹ ಒಟ್ಟು SMSಗಳ ಸಂಖ್ಯೆ 53,883. 53,883 ಮೆಸೇಜ್ಗಳು ಬಂದಿದೆ. ಅವುಗಳ ಪೈಕಿ 45,660 ಮೆಸೇಜ್ಗಳು, ಅಂದರೆ 84.7% ಜನ ಹೇಳ್ತಾರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಪದತ್ಯಾಗ ಮಾಡಬೇಕು ಅಂತ. ನೋ ಅಂತ ಹೇಳುವಂಥವರು 15.3% ಜನ, ಅಂದರೆ 8,223 ಜನ. ಇದು ಜನಾಭಿಪ್ರಾಯ. ಬಹುಶಃ ಮುಖ್ಯಮಂತ್ರಿಗಳು ಇದನ್ನು ನೋಡ್ತಾ ಇದ್ದರೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿ ಕೆಲಸ ಮಾಡುತ್ತೆ ಅನ್ನೋ ಭರವಸೆ ನಮ್ಮದು. ಜನರ ಅಭಿಪ್ರಾಯ ಹೀಗಿದೆ. ಒಂದು ವೇಳೆ ಇವತ್ತಿನ ಸಂಪುಟ ಸಭೆಯಲ್ಲಿ ನಿನ್ನೆ ನೀವು ಅಂದುಕೊಂಡಿದ್ದನ್ನು ನಿರ್ಧಾರ ತೆಗೆದುಕೊಂಡಿದ್ದೇ ಆಗಿದ್ದರೆ ಬಹುಶಃ ಈ ರಿಸಲ್ಟ್ ಉಲ್ಟಾಗಿರ್ತಿತ್ತು, ಇದು ಕಂಪ್ಲೀಟಾಗಿ ತದ್ವಿರುದ್ಧ ಆಗಿರ್ತಾ ಇತ್ತು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.